ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ದಾವಣಗೆರೆ ಸ್ವಲ್ಪ ಕೂಲ್ ಕೂಲ್ ಆಗಿದೆ. ಆದರೆ ಒಂದು ವಿಡಿಯೋ ಆಚೆ ಬಂದಿದೆ, 40 ಜನ ಏಕಾಏಕಿಯಾಗಿ ಅಟ್ಯಾಕ್ ಮಾಡುವಂತಹ ವಿಡಿಯೋ ಇದು. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರ ಅಥವಾ ಮಾಡಲಿಲ್ವಾ, ಆ ವಿಡಿಯೋ ಅಂತೂ ನಾವು ನಿಮ್ಗೆ ತೋರಿಸ್ತೀವಿ ಈ ಸುದ್ದಿಯ ಜೊತೆಗೆ ನೋಡಿ. ದಾವಣಗೆರೆ ಗಲಭೆಗೆ ಮತ್ತಷ್ಟು ವಿಡಿಯೋ ಸಾಕ್ಷ್ಯ. ಕೈಯಲ್ಲಿ ದೊಣ್ಣೆ ಹಿಡಿದು ಪುಂಡರಿಂದ ದಾಂಧಲೆ, ಸಿಕ್ಕ ಸಿಕ್ಕ ಕಡೆ ಕಲ್ಲು ತೂರಾಟ, ಸಿಸಿಟಿವಿಯಲ್ಲಿ ಸೆರೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಭೆಗೆ ಮತ್ತಷ್ಟು ವಿಡಿಯೋ ಸಾಕ್ಷ್ಯ ಸಿಕ್ಕಿದೆ. ಮಟ್ಟಿಕಲ್ ಬಡಾವಣೆಗೆ ಏಕಾಏಕಿ ನುಗ್ಗಿದ 40 ಹೆಚ್ಚು ಪುಂಡರು ಸಿಕ್ಕ ಸಿಕ್ಕ ಮನೆಗಳು, ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪುಂಡರ ಕಿಡಿಗೇಡಿ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಳೀಮರ ಸರ್ಕಲ್ ಬಳಿ ಶುರುವಾದ ಕಲ್ಲು ತೂರಾಟ ಕೆಆರ್ ರಸ್ತೆ, ಹಂಸಬಾವಿ ಸರ್ಕಲ್, ಕೆಆರ್ ಮಾರ್ಕೆಟ್ ಸೇರಿದಂತೆ ಬಂಬು ಬಜಾರ್ ರಸ್ತೆ, ಮಟ್ಟಿಕಲ್ಲು ಏರಿಯಾಕ್ಕೂ ವ್ಯಾಪಿಸಿತ್ತು. ಕೂಡಲೇ ಎಚ್ಚೆತ್ತ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಯತ್ನಿಸಿದರು. ಆದರೂ ಪೊಲೀಸರಿಗೂ ಕ್ಯಾರೆ ಎನ್ನದ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದರು. ಗಲಭೆಗೆ ಅಪ್ರಾಪ್ತರನ್ನು ಬಳಸಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಮಕ್ಕಳನ್ನು ಬಳಕೆ ಮಾಡಿದ್ರ ಅನ್ನುವಂಥ ಒಂದು ಅನುಮಾನವೂ ಕೂಡ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ವಿಡಿಯೋ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಮಕ್ಕಳನ್ನು ಬಳಕೆ ಮಾಡಿ ಕಲ್ಲು ತೂರಾಟ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ಯಾಕಂತೇಳಿದ್ರೆ ಬೇತೂರು ರಸ್ತೆ ಪಕ್ಕದಲ್ಲಿರುವಂತಹ ಮಟ್ಟಿಕಲ್ ಆಗಿರ್ಬೋದು, ಆನೆಕೊಂಡ ಈ ಭಾಗಗಳಲ್ಲಿ ಮಕ್ಕಳು ಗುಂಪು ಗುಂಪಾಗಿ ಹೋಗಿ ಅಲ್ಲಿರುವಂತಹ ವಾಹನಗಳಾಗಿರ್ಬೋದು, ಮನೆಗಳಿಗೆ ಕಲ್ಲು ತೂರಾಟ ಕೂಡ ಮಾಡಿರುವಂಥದ್ದು. ಇದರಿಂದಾಗಿ ಮಕ್ಕಳು ಏನಾದರೂ ಈ ಕೃತ್ಯ ಮಾಡಿದ್ರೆ ಯಾವುದೇ ರೀತಿಯಂಥ ಕೇಸ್ ಆಗೋದಿಲ್ಲ, ಮತ್ತು ಅವರು ಮಕ್ಕಳು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳನ್ನ ಪ್ರೊವೋಕ್ ಮಾಡಿದ್ರು ಅನ್ನುವಂಥ ಒಂದು ಅನುಮಾನವು ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಅನ್ಯ ಕೋಮಿನವರಿಂದಲೇ ಕಲ್ಲೇಟು. ಇನ್ನು ಬೇತೂರು ರಸ್ತೆಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮುದ್ದಭೋವಿ ಕಾಲೋನಿಯಲ್ಲಿ ಗಣೇಶ ಮೆರವಣಿಗೆ ಆಗ್ತಾ ಇತ್ತು. ಈ ವೇಳೆ ಅನ್ಯಕೋಮಿನ ಯುವಕ ಕಲ್ಲು ತೂರಿದ್ದಾನೆ, ಬಳಿಕ ಗಲಾಟೆ ಆಗಿದೆ ಅಂತ ಬಸವನಗರ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರಿನ ಪ್ರತಿಯಲ್ಲೇನಿದೆ? ಮೆರವಣಿಗೆ ವೇಳೆ ಅನ್ಯಕೋಮಿನ ಯುವಕನಿಂದ ಕಲ್ಲು ತೂರಾಟ, 80-100 ಯುವಕರಿಂದ ಗಣೇಶ ಮೆರವಣಿಗೆ ಮೇಲೆ ದಾಳಿ, ಕೆಆರ್ ರಸ್ತೆಗೆ ಮೆರವಣಿಗೆ ಹೋಗ್ತಾ ಇದ್ದಂತೆ ಕಲ್ಲು ತೂರಾಟ, ಪಾರ್ಕ್ ನರಸರಾಜಪೇಟೆ ಮುಖ್ಯ ರಸ್ತೆ ಕಡೆಯಿಂದ ಕಲ್ಲು ತೂರಾಟ, ಪೊಲೀಸರ ಮೇಲೂ ಕಲ್ಲು ತೂರಿದ ಕಿಡಿಗೇಡಿಗಳು, ಮೆರವಣಿಗೆಯಲ್ಲಿದ್ದವರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ, ಕೊಲೆ ಮಾಡುವ ಉದ್ದೇಶ ಇಟ್ಕೊಂಡೇ ಬಂದಿದ್ದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ದಾವಣಗೆರೆ ಕೂಲ್ ಕೂಲ್, ಪೊಲೀಸರ ಕಟ್ಟೆಚ್ಚರ, ಹೈ ಅಲರ್ಟ್. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ದಾವಣಗೆರೆ ಇದೀಗ ಸಹಜ ಸ್ಥಿತಿಗೆ ಬಂದಿದೆ. ಎರಡು ಕೋಮಿನ ಮುಖಂಡರು ಪರಿಸ್ಥಿತಿ ತಿಳಿಗೊಳಿಸದೇ ಇದ್ದಿದ್ರೆ ನಾಗಮಂಗಲ ಘಟನೆ ದಾವಣಗೆರೆಯಲ್ಲಿ ಮರುಕಳಿಸ್ತಾ ಇತ್ತು. ಪೊಲೀಸರು ಹಾಗೂ ಎರಡು ಕೋಮಿನ ಮುಖಂಡರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇಷ್ಟು ವರ್ಷಗಳ ಕಾಲ ಶಾಂತಿಯುತವಾಗಿದ್ದಂತಹ ದಾವಣಗೆರೆ ಕಳೆದ ಗುರುವಾರ ಸಂಜೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಯಿತು. ಆ ಪ್ರಕರಣದಿಂದಾಗಿ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಈಗಾಗಲೇ ಪೊಲೀಸರು ಕೂಡ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು, ಮತ್ತು ಎರಡೂ ಕೋಮಿನ ಮುಖಂಡರ ಜೊತೆ ಮಾತುಕತೆ ನಡೆಸಿ ಶಾಂತಿಯನ್ನು ನಿಲ್ಲಿಸೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿ ಕೂಡ ಮಾಡಿರುವಂಥದ್ದು. ಇದರಿಂದಾಗಿ ದಾವಣಗೆರೆ ಸಹಜ ಸ್ಥಿತಿಗೆ ಬಂದಿರುವಂಥದ್ದು. ಇದರಿಂದಾಗಿ ಎಲ್ಲ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ಸಹಜ ಸ್ಥಿತಿಗೆ ತೆರಳಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತಹ ಕೋಮುಗಲಭೆ ಇಲ್ಲ, ಮತ್ತು ಸಹಜ ಸ್ಥಿತಿಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣ ದಾಖಲಾಗಿದ್ದು 35 ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನೇ ಆಗಲಿ, ಬೂದಿ ಮುಚ್ಚಿದ ಕೆಂಡದಂತಿದ್ದ ದಾವಣಗೆರೆ ಈಗ ಕೂಲ್ ಆಗಿದ್ದು ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ದಾವಣಗೆರೆ. ಪದೇ ಪದೇ ಹೇಳ್ತಾ ಇದ್ದೀವಿ ಇದರಲ್ಲಿ ಅಪ್ರಾಪ್ತರನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದು
ಒಂದು ಅಜೆಂಡಾ ಸೆಟ್ ಮಾಡ್ಕೊಂಡಿದ್ದಾರೆ. ಮಂಗಳೂರು ಕೇಸ್ ನೋಡ್ಕೊಳ್ಳಿ, ಕೆ ಜಿ ಹಳ್ಳಿ, ಡಿ ಜಿ ಹಳ್ಳಿ ನೋಡ್ಕೊಳ್ಳಿ, ಶಿವಮೊಗ್ಗ ನೋಡ್ಕೊಳ್ಳಿ, ಹುಬ್ಳಿ ನೋಡ್ಕೊಳ್ಳಿ, ನಾಗಮಂಗಲ ನೋಡ್ಕೊಳ್ಳಿ, ದಾವಣಗೆರೆ ನೋಡ್ಕೊಳ್ಳಿ, ಎಲ್ಲರೂ ಅಪ್ರಾಪ್ತರನ್ನ. ಯಾಕೆ ಅಂತಂದರೆ ಕಲ್ಲು ಹೊಡೆದಂಗೂ ಆಗಿರಬೇಕು, ಅವ್ರನ್ನ ಬಿಟ್ಟಂಗೂ ಆಗಿರಬೇಕು. ಇಂತಹ ಮನೋಸ್ಥಿತಿಯಲ್ಲಿ ಇಂತಹ ಕ್ರಿಮಿನಲ್ ಥಾಟ್ಸ್ಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಂಥದಕ್ಕೆ ಅವರ ತಂದೆ ತಾಯಿಗಳು ನೋಡ್ಕೋಬೇಕು, ನಾವು ಹೇಳೋದಲ್ಲ. ತಂದೆ ತಾಯಿಗೆ ಏನು ಬೇಕಾಗಿಲ್ಲ ಅಂದರೆ ಮಾಡ್ಕೊಂಡು ಏನು ಮಾಡಬೇಕಾಗಿದೆ, ಅನುಭವಿಸ್ಬೇಕು ಅಷ್ಟೇ.